ದರ್ಶನ್ ಪರ ಪೋಸ್ಟ್ ಹಾಕಿದ ತೆಲುಗು ನಟ ನಾಗಶೌರ್ಯ. ತೆಲುಗಿನ ನಟ ನಾಗಶೌರ್ಯ ನಟ ದರ್ಶನ್ನ ಆಪ್ತ ಗೆಳೆಯ ಕೂಡ ಹೌದು. ಈ ಹಿಂದೆ ಒಟ್ಟಿಗೆ ಫಾರೆಸ್ಟ್ ಟ್ರಿಪ್ ಅನ್ನ ಮಾಡಿದ್ರು ದರ್ಶನ್ ಮತ್ತು ನಾಗಶೌರ್ಯ. ರೇಣುಕಾಸ್ವಾಮಿ ಕುಟುಂಬದವರಿಗೆ ಆ ದೇವರು ಧೈರ್ಯ ನೀಡಲಿ ಅಂತ ಇದೇ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ. ತೀರ್ಪು ಬರುವ ಮುನ್ನವೇ ನೀವೇ ತೀರ್ಮಾನ ಮಾಡಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ದರ್ಶನ್ ಅಣ್ಣ ಕನ್ಸಲ್ಲೂ ಬೇರೆಯವ್ರಿಗೆ ತೊಂದರೆ ಕೊಡಲ್ಲ ಅಂತ ಅವ್ರು ಹೇಳಿದ್ದಾರೆ. ಅನೇಕ ಜನರಿಗೆ ಆಧಾರ ಸ್ತಂಭವಾಗಿದ್ದಾರೆ ದರ್ಶನ್ ಅಣ್ಣ. ಸಹಾನುಭೂತಿಗೆ ಹೆಸರು ಅಣ್ಣ ನಿರಪರಾಧಿ ಅಂತ ಸಾಬೀತಾಗತ್ತೆ. ದರ್ಶನ್ ಪರ ಈ ರೀತಿಯಾಗಿ ಬ್ಯಾಟ್ ಬೀಸಿದ್ದಾರೆ ತೆಲುಗು ನಟ ನಾಗಶೌರ್ಯ. ನೋಡಿ, ಈ ಪ್ರಕರಣ ನಡೆದು ಬಹುದಿನಗಳ ನಂತರ ಈಗ ಒಬ್ರೊಬ್ರೇ ಒಂದೊಂದೇ ಸ್ಟೇಟ್ಮೆಂಟ್ಗಳನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಪ್ರಾರಂಭಿಕ ಹಂತದಲ್ಲಿ ಯಾರು ಮುಂದಕ್ಕೆ ಬರಲಿಲ್ಲ, ನಮ್ಗೆ ಯಾಕೆ ಬೇಕು ತಗ್ಲಾಕೊಳ್ಳೋದು ಅಂತ. ಈಗ ಒಬ್ರೊಬ್ರೆ ಮನ್ಸು ಮಾಡ್ತಿದ್ದಾರಲ್ಲ, ಹಂಗಾಗಿ ನಾವು ಮಾತಾಡ್ಲಿಲ್ಲ ಅಂದ್ರೆ ಸರಿಯಾಗಲ್ಲ ಅಂತ ಕೆಲವರು, ಇನ್ ಕೆಲವ್ರಿಗೆ ಈಗೇನಾದ್ರೂ ಜ್ಞಾನೋದಯ ಆಗಿರ್ಬೋದು, ಮತ್ತೆ ಕೆಲವರಿಗೆ ಏನಾದರೂ ಅನಿಸ್ತಾ ಇರ್ಬೋದು. ಸೊ ಹಾಗಾಗಿ ಈಗ ಪರವಾಗಿ ಬ್ಯಾಟ್ ಬೀಸುವ ಪರ್ವ ಶುರು ಆಗಿದೆ. ನಾಗಶೌರ್ಯ ಇದೀಗ ದರ್ಶನ್ ಪರವಾಗಿ ಪೋಸ್ಟ್ ಹಾಕಿರೋದು. ಇಷ್ಟು ದಿನ ಆದ್ಮೇಲೆ ಅವರಿಗೆ ಇದರ ಅರಿವಾಯ್ತಾ ಅಥವಾ ಎಲ್ಲರೂ ಹಾಕ್ತಿದ್ದಾರೆ ನಾವು ಒಂದು ಹೇಳ್ಬಿಡೋಣ ಅಂತಾನ ಗೊತ್ತಿಲ್ಲ. ಬಟ್ ಅವ್ರು ಏನೇನು ಹೇಳಿದ್ದಾರೆ ಅಂದರೆ, ದರ್ಶನ್ ಅಣ್ಣ ಕನ್ಸಲ್ಲೂ ಬೇರೆಯವ್ರಿಗೆ ತೊಂದರೆ ಕೊಡಲ್ಲ, ಅನೇಕ ಜನರಿಗೆ ಆಧಾರ ಸ್ತಂಭವಾಗಿದ್ದಾರೆ ದರ್ಶನ್ ಅಣ್ಣ, ಸಹಾನುಭೂತಿಗೆ ಹೆಸರಾದವರು ಅಣ್ಣ ನಿರಪರಾಧಿ ಅಂತ ಸಾಬೀತಾಗುತ್ತೆ ಅಂತ ಅವರು ಬರೆದುಕೊಂಡಿದ್ದಾರೆ. ನಿರಪರಾಧಿ ಅಂತ ಸಾಬೀತಾಗುತ್ತೆ ಅನ್ನೋದನ್ನು ಅವರು ಬರ್ಕೊಳ್ಳೋದ್ರ ಜೊತೆಗೆ ಅವ್ರು ಹಿಂಗೆ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಅವರೇ ಹೇಳಿಬಿಟ್ಟಿದ್ದಾರೆ. ಎರಡೂ ಅವರೇ ಹೇಳಿದ್ದಾರೆ. ಅಂದರೆ ಇನ್ನೂ ತನಿಖೆ ನಡೀತಾ ಇದೆ, ತೀರ್ಪು ಬರಬೇಕಾಗಿದೆ, ಇದೆಲ್ಲವೂ ಕೂಡ ಅವ್ರ ಗಮನದಲ್ಲೂ ಇದೆ. ಆದರೆ ಅವರು ಈ ರೀತಿಯಾಗಿ ಹೇಳಿದ್ದಾರೆ, ತೀರ್ಪು ಬರುವ ಮುನ್ನವೇ ನೀವೇ ತೀರ್ಮಾನ ಮಾಡಿದ್ರೆ ಹೇಗೆ ಅಂತ ಕೇಳೋದ್ರ ಜೊತೆಗೆ ಅವರು ನಿರಪರಾಧಿ, ಕನ್ಸಲ್ಲೂ ಯಾರಿಗೂ ಈ ಥರ ಎಲ್ಲ ಮಾಡಲ್ಲ ಅಂತ ಅವರೇ ಹೇಳಿಬಿಟ್ಟಿದ್ದಾರೆ. ಸೊ ಇವರಿಬ್ರು ಕ್ಲೋಸ್ ಫ್ರೆಂಡ್ಸು. ತೆಲುಗಿನ ನಟ ನಾಗಶೌರ್ಯ ತೆಲುಗಲ್ಲಿ ಅನೇಕ ಸಿನಿಮಾಗಳನ್ನು ಮಾಡಿದ್ದಾರೆ. ಇವರು ಒಟ್ಟಿಗೆ ಫಾರೆಸ್ಟ್ ಟ್ರಿಪ್ ಕೂಡ ಹೋಗಿದ್ದರು. ಆ ಫೋಟೋಸ್ಗಳು ವೀಡಿಯೋಸ್ಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆದರೆ ಇಷ್ಟು ಟೈಮ್ ಯಾಕೆ ತಗೊಂಡ್ರು ಅನ್ನೋದು ಗೊತ್ತಿಲ್ಲ. ಬ್ಯುಸಿ ಏನಾದರೂ ಇದ್ರ ಅಥವಾ ಬೇರೆ ಎಲ್ಲಾದರೂ ಫಾರಿನ್ ಗೀರಿನ್ ಟ್ರಿಪ್ ಏನಾದರೂ ಹೋಗಿದ್ರ, ಶೂಟಿಂಗಲ್ಲಿ ಏನಾದರೂ ಬ್ಯುಸಿ ಇದ್ರ ಗೊತ್ತಿಲ್ಲ. ಬಟ್ ಸ್ವಲ್ಪ ಸಮಯಾವಕಾಶವನ್ನು ತೆಗೆದುಕೊಂಡು ಈಗ ಅವರು ಸುದೀರ್ಘವಾಗಿ ಬರೆದುಕೊಂಡಿದ್ದಾರೆ. ಅಣ್ಣ ತುಂಬ ಒಳ್ಳೆಯವರು, ಕನಸಲ್ಲೂ ಬೇರೆಯವ್ರಿಗೆ ತೊಂದರೆ ಕೊಡಲ್ಲ, ಅನೇಕ ಜನರಿಗೆ ಆಧಾರ ಸ್ತಂಭವಾಗಿದ್ದಾರೆ ದರ್ಶನ್ ಅಣ್ಣ, ಹಾಗೆಯೇ ಸಹಾನುಭೂತಿಗೆ ಹೆಸರಾದವರು ಅಣ್ಣ ನಿರಪರಾಧಿ ಅಂತ ಸಾಬೀತಾಗತ್ತೆ ಅಂತ ದರ್ಶನ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ತೆಲುಗು ನಟ ನಾಗಶೌರ್ಯ. ಕೆಲವು ದಿನಗಳಿಂದ ಒಬ್ಬೊಬ್ಬರೇ ನಟಿಯರು, ಕನ್ನಡದಲ್ಲಿ ಅಂತ ನಟರು ಯಾರು ಬ್ಯಾಟ್ ಬೀಸಿಲ್ಲ, ಬಟ್ ನಟಿಯರು ಒಂದಷ್ಟು ಜನ ಟ್ವೀಟ್ ಮಾಡಿದರು, ಹಾಗೆಯೇ ಫೇಸ್ಬುಕ್ಕಲ್ಲೂ ಕೂಡ ಬರೆದುಕೊಂಡಿದ್ರು. ಕೆಲವರು ಮಾಧ್ಯಮಗಳ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವ್ರು ಕೊಲೆನೇ ಮಾಡಿದ್ರು ನಾನು ಅವ್ರ ಜೊತೆಗೆ ನಿಂತ್ಕೊಳ್ತೀನಿ ಅಂತಲೂ ಕೆಲವರು ಹೇಳಿದ್ದಾರೆ. ಸೊ ಇದರ ನಡುವೆ ಇವರು ತೆಲುಗಿನವರು ನಾಗಶೌರ್ಯ, ಇವರು ದರ್ಶನ್ ಅವರ ಸ್ನೇಹಿತ, ಇವರು ಇದೀಗ ಕೆಲವು ದಿನಗಳ ನಂತರ ಈ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬದವರಿಗೆ ಆ ದೇವರು ಧೈರ್ಯ ನೀಡಲಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ದರ್ಶನ್ ಅಣ್ಣ ಕನಸಲ್ಲೂ ಬೇರೆಯವ್ರಿಗೆ ತೊಂದರೆ ಕೊಡೋರಲ್ಲ ಅಂತ ಹೇಳಿದ್ದಾರೆ. ಸೊ ಸೆಲೆಬ್ರಿಟಿಗಳು ತಪ್ಪು ಮಾಡಿದರೆ ಅದನ್ನು ಇನ್ನೊಬ್ಬ ಸೆಲೆಬ್ರಿಟಿ ಹೇಗೆ ತೆಗೆದುಕೊಳ್ತಾರೆ, ಅಥವಾ ಸೆಲೆಬ್ರಿಟಿಗಳು ತಪ್ಪು ಮಾಡಿದ ತಕ್ಷಣ ಆ ತಪ್ಪನ್ನು ಬಿಟ್ಬಿಡ್ಬೇಕಾ, ಈ ಥರದ್ದೆಲ್ಲ ಪ್ರಶ್ನೆಗಳು ಸಹಜವಾಗಿ ಸೋಷಿಯಲ್ ಮೀಡ್ಯಾದಲ್ಲೇ ವೈರಲ್ ಆಗ್ತಾ ಇದೆ. ಈಗ ಸೋಷಿಯಲ್ ಮೀಡ್ಯಾದಲ್ಲೇ ಪಂಡಿತರುಗಳು ಇರಬೇಕಾದ್ರೆ ಅವರೇ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ. ಸೊ ಅದರ ನಡುವೆ ಒಂದಷ್ಟು ಸ್ಟಾರ್ಸ್ಗಳು ಕೂಡ ಪಾಸಿಟಿವ್ ಆದಂಥ ರಿಯಾಕ್ಷನನ್ನು, ಅಂದರೆ ದರ್ಶನ್ ಪರವಾದಂಥ ರಿಯಾಕ್ಷನ್ಸನ್ನು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಲೈವ್ನಿಂದ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಈಗಾಗಲೇ ದರ್ಶನ್ ಪರವಾಗಿ ಕನ್ನಡದ ಕೆಲವೇ ಕೆಲವು ನಾಯಕಿಯರು ಒಂದಷ್ಟು ಪೋಸ್ಟ್ ಹಾಕ್ಕೊಂಡಿದ್ರು, ಅದರಲ್ಲಿ ಒಂದಿಬ್ಬರು ಮಾತ್ರ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟರು. ಆದರೆ ಕೆಲವರು ಕೊಲೆ ಮಾಡಿದ್ರು ನಾವು ಅವ್ರ ಪರವಾಗಿರ್ತೀವಿ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ, ಅದನ್ನು ಸಮರ್ಥನೆ ಅನ್ನೋದು ಅಥವಾ ಏನೋ ಗೊತ್ತಿಲ್ಲ. ಸೊ ತೆಲುಗಿನ ನಟ ಒಬ್ಬ ದರ್ಶನ್ ಆಪ್ತ ಈಗ ಅವರು ಒಂದಷ್ಟು ಸುದೀರ್ಘವಾಗಿ ಬರ್ಕೊಂಡಿದ್ದಾರೆ, ನನ್ನ ಸ್ನೇಹಿತ ಹಾಗಲ್ಲ ಅಂತೆಲ್ಲ. ಇಷ್ಟು ದಿನ ಯಾಕೆ ಅಂದರೆ, ಏನಾದ್ರು ಫಾರಿನ್ ಗಿರಿನ ಹೋಗಿದ್ರ ವಿಷಯ ಇವ್ರಿಗೆ ಈಗ ಗೊತ್ತಾಗಿರೋದಾ, ಅಥವಾ ಯಾಕೆ ಇಷ್ಟು ತಡವಾಗಿ? ಎಸ್ ನಿತಿ, ನೀವು ಹೇಳಿದಾಗ ನಿಜವಾಗ್ಲೂ ಏನು ದರ್ಶನ್ ಅವರ ವಿಚಾರದಲ್ಲಿ ಪ್ರಾರಂಭದಿಂದಲೇ ಯಾರೂ ತುಟಿ ಬಿಚ್ಚುತ್ತಾ ಇರಲಿಲ್ಲ.
ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದು. ಅದರಲ್ಲೂ ಈ ಅನ್ನಪೂರ್ಣೇಶ್ವರ ನಗರದ ಸ್ಟೇಷನ್ನಲ್ಲಿದ್ದಾಗ ಒಬ್ಬರು ಆ ಸೆಲೆಬ್ರಿಟಿ ಕೂಡ ಇದ್ರ ಬಗ್ಗೆ ಮಾತಾಡಲಿಲ್ಲ. ಯಾಕೆ ಬೇಕಪ್ಪ ನಮಗೆ ಇದ್ರ ವಿಚಾರ, ಸುಮ್ಮನೆ ಸೈಲೆಂಟ್ ಆಗಿದ್ದರೆ ಒಳ್ಳೆಯದು ಅಂತೇಳಿ ಕೂತ್ಕೊಂಡಿದ್ದರು. ಇತ್ತೀಚಿನ ದಿನಗಳು ಒಬ್ಬೊಬ್ಬರು ತಮ್ಮ ಏನು ಈ ವಿಚಾರವಾಗಿ ಒಂದೊಂದು ಸ್ಟೇಟ್ಮೆಂಟನ್ನು ಕೊಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ನೀವು ಹೇಳಿದಾಗೆ ಕೆಲವೊಬ್ಬರು ಏನು ಕೊಲೆಯಾಗಿರ್ತಕ್ಕಂಥ ರೇಣುಕಾ ಸ್ವಾಮಿ ಅವರ ಕುಟುಂಬವನ್ನು ಮನಸ್ಸಲ್ಲಿ ಇಟ್ಕೊಂಡು ದರ್ಶನ್ ಅವರ ಪರವಾಗಿ ಏನು ಬ್ಯಾಕ್ ಹಿಂದೆ ಹಿಂಬಾಗಿಲ ಮುಖಾಂತರ ಬ್ಯಾಟಿಂಗ್ ಮಾಡಿದ್ರೆ ಕೆಲವರು ಮಾಧ್ಯಮಗಳ ಮುಂದೆ ಬಂದು ನೀವು ಹೇಳಿದಾಗೆ ನೇರವಾಗಿ ಅವರು ಸಪೋರ್ಟ್ ಮಾಡಿದ್ದಾರೆ. ಅವ್ರು ಒಂದು ವೇಳೆ ಅದನ್ನು ಮಾಡಿದ್ದೇ ಆಗಿದ್ದರೂ ಪರವಾಗಿಲ್ಲ, ನಾನು ಚಿತ್ರರಂಗದಲ್ಲಿ ಇರೋದ್ರಿಂದ ಕಲಾವಿದರಾಗಿರೋದ್ರಿಂದ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಏನು ಲಲಿತಾ ಪ್ರೇಮ್ ಅವರು ಮತ್ತು ವಿನೋದ್ ಪ್ರಭಾಕರ್ ಅವರು ಕೂಡ ಏನು ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಬಂದು ಅಲ್ಲಿ ಒಂದಷ್ಟು ಏನು ಭೇಟಿಯನ್ನು ಮಾಡದೆ ಬಂದಿದ್ದರು. ಈಗ ಸ್ವಲ್ಪ ಟರ್ನ್ ಆಗಿ ಈ ಕಡೆ ನೋಡೋದಾದರೆ ತೆಲುಗಿನ ನಾಗಶೌರ್ಯ ಅವರು ಇವತ್ತು ಒಂದು ಏನು ಇನ್ಸ್ಟಾಗ್ರಾಮಲ್ಲಿ ಸುದೀರ್ಘವಾದ ಪೋಸ್ಟ್ ಬರ್ಕೊಂಡಿದ್ದಾರೆ. ಅದು ನೀವು ಹೇಳಿದಾಗ ಇಷ್ಟು ದಿವಸ ಎಲ್ಲೋಗಿದ್ರೋ ಗೊತ್ತಿಲ್ಲ, ಎಲ್ಲಿ ಕಾಣೆಯಾಗಿದ್ರೋ ಗೊತ್ತಿಲ್ಲ, ಬಟ್ ಇವತ್ತು ಒಂದು ಪೋಸ್ಟ್ ಹಾಕಿದ್ದಾರೆ. ಆ ಬರೆದಿರುವಂಥ ಸುದೀರ್ಘ ಪತ್ರದಲ್ಲಿ ಅವರು ರೇಣುಕಾ ಸ್ವಾಮಿಯವರ ಕುಟುಂಬದ ಬಗ್ಗೆ ಒಂದೆರಡು ಸಾಲುಗಳನ್ನು ಬಿಟ್ಟರೆ ಮತ್ತೆಲ್ಲವೂ ದರ್ಶನ್ ಅವರು ಪರವಾಗಿ ಇದೆ. ಅಂದರೆ ದರ್ಶನ್ ಅಣ್ಣ ನಮಗೆ ಅಣ್ಣ ಆಗಬೇಕು, ಅವ್ರು ತುಂಬ ಒಳ್ಳೆಯವರು, ಕನಸಲ್ಲೂ ಕೂಡ ಅವ್ರು ಯಾರು ಕೆಟ್ಟದ್ದನ್ನು ಬಯಸೋದಿಲ್ಲ, ಇನ್ನೊಬ್ಬರಿಗೆ ಕೆಡುಕನ್ನು ಬಯಸೋದಿಲ್ಲ, ಅವರನ್ನು ನಂಬಿಕೊಂಡ್ರೆ ಎಷ್ಟೋ ಜನ ಆಧಾರ ಸ್ತಂಭಗಳಾಗಿದ್ದಾರೆ. ಅವರು ಹಣ ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ, ಊಟ ಸಮಸ್ಯೆ ಬಂದಾಗ ಕೊಟ್ಟಿದ್ದಾರೆ. ಅವರು ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ. ಆದರೆ ಈ ವಿಚಾರದಲ್ಲಿ ಅವರು ಈ ಕೊಲೆ ವಿಚಾರದಲ್ಲಿ ಕೊಲೆ ಆರೋಪವನ್ನು ಒತ್ತಿದ್ದಾರಲ್ಲ, ಇದು ಖಂಡಿತವಾಗ್ಲೂ ನಾನು ನಂಬೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾನೂನಿನ ಮೇಲೆ ನನ್ನ ನಂಬಿಕೆ ಇದೆ. ಕಾನೂನಿನ ಪ್ರಕಾರವಾಗಿ ಅವರು ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ, ಅದಾದ ನಂತರ ಎಲ್ಲರಿಗೂ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನೀವೇ ನಿರ್ಧಾರ ತೆಗೆದುಕೊಳ್ಬೇಡಿ, ನೀವೇ ಒಂದು ಸ್ಟೇಟ್ಮೆಂಟನ್ನು ಕೊಡಬೇಡಿ, ನೀವೇ ಒಂದು ಏನು ಕನ್ಕ್ಲೂಷನ್ಗೆ ಬರಬೇಡಿ ಅಂತೇಳಿ ನಾಗಶೌರ್ಯ ಅವರು ಸುದೀರ್ಘ ಪತ್ರ ಬರ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಕಾಣೋದ್ರೆ ಇಷ್ಟು ದಿವಸ ಎಲ್ಲೋಗಿದ್ರು ಇವರು, ನೀವು ಕೇಳಿದ ಕರೆಕ್ಟ್, ಆ್ಯಕ್ಚುಲಿ ಇಷ್ಟು ದಿವಸ ಎಲ್ಲೋಗಿದ್ರು ಇವರು, ಇದ್ರ ಬಗ್ಗೆ ಯಾಕೆ ಮಾತಾಡಲಿಲ್ಲ? ಇದಾದ ನಂತರ ಈಗ ನಾವು ನೋಡೋದಾದರೆ ಅವರೇನು ಟ್ರಿಪ್ ಹೋಗಿದ್ರಲ್ಲ, ಅಲ್ಲಿಂದ ಅದಕ್ಕಿಂತ ಮುಂಚೆ ಈ ಎಲೆಕ್ಷನ್ ಕ್ಯಾಂಪೇನ್ಗಳಲ್ಲಿ ಪರಿಚಯ ಆದಂಥ ಇವರ ಸ್ನೇಹ ಟ್ರಿಪ್ವರೆಗೂ ಬರುತ್ತೆ. ಟ್ರಿಪ್ವರೆಗೂ ಬಂದಾಗ ಇವ್ರ ಜೊತೆ ಅವತ್ತು ಚೆನ್ನಾಗಿರಬಹುದೇನೋ. ಆದರೆ ಈ ವಿಚಾರದಲ್ಲಿ ನಾಗೇಶ್ವರ್ಗೆ ಏನು ಗೊತ್ತಿದೆ ಅಂತ ನಮಗಂತೂ ಗೊತ್ತಿಲ್ಲ. ಈ ವಿಚಾರದ ಸುದೀರ್ಘ ಪತ್ರ ಬರೆದಿದ್ದಾರೆ, ಅವ್ರಾಗಲ್ಲ ಅವ್ರಾಗಲ್ಲ ಅಂತೇಳಿ ಒಂದಷ್ಟು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನೋಡಬೇಕು ಯಾವ ರೀತಿಯಾಗಿ ಇದು ಟರ್ನ್ ಆಗುತ್ತೆ, ಏನು ನಾಗಶೌರ್ಯ ಸ್ಟೇಟ್ಮೆಂಟು ಮತ್ತಷ್ಟು ಬೇರೆ ಯಾವ್ದಾದ್ರು ತಿರುಗಳನ್ನ ಪಡ್ಕೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ. ನೀತಿ ರಮೇಶ್, ನಂಗೆ ಇಲ್ಲಿ ಒಂದು ಅರ್ಥ ಆಗದಿರೋದು, ನಾಗಶೌರ್ಯನು ಸೇರಿಸಿ ಕೆಲವೊಂದಷ್ಟು ಕನ್ನಡದ ಹಿರಿಯ ನಟಿಯರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಮಾಧ್ಯಮಗಳಿಗೆ ಪ್ರಶ್ನೆ ಮಾಡ್ತಾರೆ, ನೀವೇನು ಹೋಗಿ ನೋಡಿದ್ರಾ, ಇನ್ನೂ ತನಿಖೆ ಹಂತದಲ್ಲಿ ಇದೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ. ಬಟ್ ಇವ್ರು ಯಾಕೆ ಊರಿಗೂ ಮುಂಚೆ ಕ್ಲಿಂಚಿಟ್ ಕೊಡ್ತಾ ಇದ್ದಾರೆ ಅಂತ ನಾಗಶೌರ್ಯನು ಇಲ್ಲಿ ಹೇಳಿರೋದು ಏನು, ಇನ್ನು ತೀರ್ಪು ಬರುತ್ತೆ, ತೀರ್ಪು ಬರೋದಕ್ಕಿಂತ ಮುಂಚೆ ನೀವೇ ತೀರ್ಮಾನ ಯಾಕೆ ಮಾಡ್ತೀರಾ ಅಂತಲೂ ಹೇಳ್ತಾರೆ. ಜೊತೆಗೆ ದರ್ಶನ್ ಅಣ್ಣ ಕನಸಲ್ಲೂ ಬೇರೆಯವರಿಗೆ ಅನ್ಯಾಯ ಮಾಡಲ್ಲ ಅಂತ ಕ್ಲಿಂಚಿಟ್ಟು ಕೊಡ್ತಾರೆ. ಇಲ್ಲಿ ಸಮರ್ಥನೆ ಮಾಡ್ಕೋಬೇಕು, ವಹಿಸ್ಕೊಳ್ಬೇಕು ಅನ್ನುವಂಥ ಭರದಲ್ಲಿ ಇವರ ವ್ಯಕ್ತಿತ್ವವನ್ನು ಕಳ್ಕೊಳ್ತಾ ಇದ್ದಾರೆ ಅಥವಾ ಇನ್ನೇನು ಎಡವಟ್ಟುಗಳನ್ನ ಮಾಡ್ಕೊಳ್ತಿದ್ದಾರಾ ಅಂತ. ಓಕೆ, ಥ್ಯಾಂಕ್ ಯು ರಮೇಶ್ ತಮ್ಮ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಕೆಲವೊಂದಷ್ಟು ನಟ ನಟಿಯರ ಸ್ಟೇಟ್ಮೆಂಟ್ಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಅವರು ಕೆಲವ್ರಿಗೆ ಬುದ್ಧಿ ಹೇಳ್ತಾ ಇದ್ದಾರೆ, ನಾವೇ ಬುದ್ಧಿವಂತರು ಅನ್ನುವಂಥ ರೀತಿಯಲ್ಲಿ, ನೀವೇನು ಹೋಗಿ ನೋಡಿದ್ರ ಕೊಲೆ ಮಾಡಿರೋದು, ನೀವು ಹೆಂಗೆ ಹೇಳ್ಬಿಟ್ರಿ ಅಂತ. ಹಾಗೆಯೇ ಇವ್ರುಗಳು ಕೂಡ ಕ್ಲಿಂಚಿಟ್ ಕೊಡ್ತಾ ಇರೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಕೆಲವರಂತೂ ಕೊಲೆ ಆಗಿದ್ರೂ ನಾನು ಅವ್ರ ಪರವಾಗಿ ನಿಂತ್ಕೊಳ್ತೀನಿ ಅನ್ನುವಷ್ಟರ ಮಟ್ಟಿಗೆ ಎಲ್ಲವನ್ನೂ ಬಿಟ್ಬಿಟ್ಟು ನಿಂತಿದ್ದಾರೆ. ಇನ್ನು ಕೆಲವರು ಹಂಗಲ್ವೇ ಅಲ್ಲ, ಇಲ್ಲಿ ಯಾವುದೇ ದ್ವೇಷ ಇಲ್ಲ, ಇಲ್ಲಿ ಕಾನೂನಿದೆ, ನ್ಯಾಯ ಸಿಗಬೇಕಾಗಿದೆ ಅಷ್ಟೇ. ಅದನ್ನ ಬಿಟ್ಟು ನೀವೇ ಕ್ಲಿಂಚ್ ಇಟ್ಕೊಟ್ಟು ಬೇರೆಯವರಿಗೆ ಯಾಕೆ ಹಂಗೆ ಹೇಳ್ಬೇಡಿ ಹಿಂಗೆ ಹೇಳ್ಬೇಡಿ ಅಂತ ಹೇಳ್ತೀರಾ? ಇಲ್ಲಿ ಸೆಲೆಬ್ರಿಟಿಗಳು ಅಂದಮೇಲೆ ನಿಮ್ಮನ್ನ ಫಾಲೋವರ್ಸ್ ಮಾಡೋರು ಇದ್ದೇ ಇರ್ತಾರೆ, ಫಾಲೋವರ್ಸ್ ಇರ್ತಾರೆ. ಸೊ ಹಾಗಾಗಿ ಏನೇ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಕೊಡಿ ಅಷ್ಟೇ.